Hello, good morning to all of you. I'm Professor and Dr. Parampalle Surendra Padhya, speaking from Bangalore. ಈಗ ನಿಮಗೆ ಒಬ್ಬ ಹುಡುಗನ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಲಿಕ್ಕಿದ್ದೇನೆ. ಅವನದ್ದು ಮಿಥುನ ಲಗ್ನ, ನನ್ನದೇ ಲಗ್ನ. ಲಗ್ನದಲ್ಲಿ ಶನಿ ಬೃಹಸ್ಪತಿ ಉಚ್ಚನಾಗಿದ್ದಾನೆ, ಆಯಿತಾ? ಮಿಥುನ ಲಗ್ನದವರಿಗೆ ಬೃಹಸ್ಪತಿ ಮಾರಕ ಹಾಗೂ ಬಾಧಕ ತಿಳ್ಕೊಳ್ಳಿ. ಕೇತು ಇಲ್ಲಿ ನೋಡುವಾಗ ಪಂಚಮದಲ್ಲಿ, ಅಲ್ಲ, 6ನೇ ಮನೆಯಲ್ಲಿ, ಚಂದ್ರ 7ನೇ ಮನೆಯಲ್ಲಿ, ಕುಜ 9ನೇ ಮನೆಯಲ್ಲಿ, ಸೂರ್ಯ ರಾಹು ಬುಧ ಶುಕ್ರ ಎಲ್ಲ 12ನೇ ಮನೆಯಲ್ಲಿದ್ದಾರೆ, ಆಯಿತಾ? ಅವರ ಡಿಗ್ರಿ ಯಾವುದು, ಪ್ಲ್ಯಾನೆಟ್ ಡಿಗ್ರಿ ಇಲ್ಲಿ ಕೊಟ್ಟಿದ್ದೇನೆ. ಸೂರ್ಯ ಆತ್ಮಕಾರಕನಾಗಿ 29 ಡಿಗ್ರಿ, ಚಂದ್ರ 7 ಡಿಗ್ರಿ. ನೋಡಿ, ಲಗ್ನ 6 ಡಿಗ್ರಿಯಲ್ಲಿದೆ, ಅದನ್ನು ನೆನ್ಪಿಟ್ಕೊಳ್ಳಿ, ಆಯಿತಾ? ಆಮೇಲೆ ಕುಜ 5 ಡಿಗ್ರಿ, ಮರ್ಕ್ಯುರಿ 9 ಡಿಗ್ರಿ, ಬೃಹಸ್ಪತಿ 21 ಡಿಗ್ರಿ, ಶುಕ್ರ 12 ಡಿಗ್ರಿ, ಶನಿ 7 ಡಿಗ್ರಿ, ರಾಹು 4 ಡಿಗ್ರಿ, ಕೇತು 4 ಡಿಗ್ರಿ. ಅಂದರೆ ಯಾವ ಒಂದು ಗ್ರಹಗಳು ಅಷ್ಟೊಂದು ಸಪೋರ್ಟ್ ಇಲ್ಲ. ಯಾರು ಯುವಾವಸ್ಥೆಯಲ್ಲಿ, ಶುಕ್ರನೊಬ್ಬನನ್ನು ಬಿಟ್ಟರೆ ಯುವಾವಸ್ಥೆಯಲ್ಲಿ ಯಾರೂ ಇಲ್ಲ. ಗುಳಿಕನಿದ್ದಾನೆ. ಇರಲಿ, ಈಗ ಕೃಷ್ಣಮೂರ್ತಿ ಪದ್ಧತಿ ಪ್ರಕಾರ ನಾನು ಇಲ್ಲಿ ಜಗನ್ನಾಥ್ ಹೋರ, ಜೇ ಹೋರ ಪ್ರಕಾರ ಸೂರ್ಯ ನಕ್ಷತ್ರ ಲಾರ್ಡ್, ಮಂಗಲ್ ಸಬ್ ಲಾರ್ಡ್ ಶನಿ, ಚಂದ್ರ ನಕ್ಷತ್ರ ಲಾರ್ಡ್ ಕೇತು, ಸಬ್ ಲಾರ್ಡ್ ಬೃಹಸ್ಪತಿ, ಮಂಗಲ್ ನಕ್ಷತ್ರ ಲಾರ್ಡ್ ಮಂಗಲ್, ಸಬ್ ಲಾರ್ಡ್ ಸೂರ್ಯ, ಬುಧ ನಕ್ಷತ್ರ ಲಾರ್ಡ್ ಸೂರ್ಯ, ಸಬ್ ಲಾರ್ಡ್ ಶುಕ್ರ, ಗುರು ನಕ್ಷತ್ರ ಲಾರ್ಡ್ ಬುಧ, ಸಬ್ ಲಾರ್ಡ್ ಶುಕ್ರ, ಶುಕ್ರನಿಗೆ ನಕ್ಷತ್ರ ಲಾರ್ಡ್ ಚಂದ್ರ, ಸಬ್ ಲಾರ್ಡ್ ರಾಹು, ಶನಿಗೆ ನಕ್ಷತ್ರ ಲಾರ್ಡ್ ರಾಹು, ಸಬ್ ಲಾರ್ಡ್ ರಾಹು, ರಾಹುವಿಗೆ ನಕ್ಷತ್ರ ಲಾರ್ಡ್ ಸೂರ್ಯ, ಸಬ್ ಲಾರ್ಡ್ ಶನಿ, ಕೇತುವಿಗೆ ನಕ್ಷತ್ರ ಲಾರ್ಡ್ ಶನಿ, ಸಬ್ ಲಾರ್ಡ್ ಶನಿ, ಆಯಿತಾ? ಈಗ ನಾವು ಮೊತ್ತ ಮೊದಲಿಗೆ ಭಾವಚಲಿತ ಚಾರ್ಟನ್ನು ನೋಡೋಣ. ನೋಡಿ, ಅಲ್ಲಿ ಲಗ್ನದಲ್ಲೇ ಸೂರ್ಯ ಮತ್ತು ಶನಿ ಬಂದಿದ್ದಾನೆ, ಗುರು 2ನೇ ಮನೆಯಲ್ಲಿ. ನೋಡಿ, ಈ ಹುಡುಗನಿಗೆ ಇಲ್ಲಿ ನೋಡಿದ ತಕ್ಷಣ ಹೇಳ್ಬೋದು, ತಂದೆಗೂ ಇವನಿಗೂ ಆಗುವುದೇ ಇಲ್ಲ. ಆಮೇಲೆ ಚಂದ್ರ ಡೈರೆಕ್ಟಾಗಿ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂದರೆ ತಾಯಿಯಾದವಳು ಕಂಟ್ರೋಲ್ ಮಾಡ್ತಾ ಇದ್ದಾಳೆ, ತಾಯಿಯ ಮಗ ಈತ, ಆಯಿತಾ? ಗುರು 2, ಕೇತು 6, ಚಂದ್ರ 7, ಮಂಗಲ್ 9, ಶುಕ್ರ ಬುಧ ರಾಹು 12. ಆ್ಯಕ್ಚುಲಿ ನೀವು KP ಆಸ್ಟ್ರೋ ಕುಂಡಲಿಯಲ್ಲೇ ನೋಡಬೇಕಾಗತ್ತೆ. ಮೊತ್ತ ಮೊದಲಿಗೆ ನಿಮಗೆ ಅದನ್ನು ತೋರಿಸ್ತೇನೆ, ನಾನು KP ಆಸ್ಟ್ರೋ ಕುಂಡಲಿಯನ್ನು ಈಗ ಹೇಗೆ ತೋರಿಸ್ಲಿ ನಿಮಗೆ, ಆಯಿತಾ? ಇಲ್ಲಿ ಈಗ ತಡೀರಿ 1 ಮಿನಿಟ್. ಆತನ ಕುಂಡಲಿ 15/6/2003 6:30, ಓಕೆ. ಈಗ ಇಲ್ಲೇ KP ಹಾಕ್ತೇನೆ ನೋಡಿ. ನಿಮ್ಮ ಎದುರಿನಲ್ಲೇ ನಾನು KP ಹುಡುಗ, ಓಕೆ, ಯಾರೇ ಇರ್ಬೋದು. ಆಮೇಲೆ ಯಸ್, ಸೊ ಓಕೆ, ಬೆಳಿಗ್ಗೆ 6:30 ಅಂತ ಇಟ್ಕೊಳ್ಳಿ, ಒಟ್ಟು ಒಂದು ಟೈಮ್ ಕೊಡಿ, ಏನು ತೊಂದರೆ ಇಲ್ಲ, 6:30. ಆಮೇಲೆ ಇದನ್ನು ಒಂದು ಊರು, ಯಾವುದಾದ್ರೂ ಒಂದು ಊರು ಹಾಕಿ. ನನಗೆ ದಾವಣಗೆರೆಯವರು ಜಾಸ್ತಿ ಬರ್ತಾ ಇರ್ತಾರೆ, ಹಾವೇರಿ ದಾವಣಗೆರೆ ಎಲ್ಲ, ನೀವು ಅದನ್ನೇ ಹಾಕಿ, ತೊಂದರೆ ಇಲ್ಲ, ಆಯಿತಾ? ಈಗ ಅದರ ಅಕ್ಷಾಂಶ ರೇಖಾಂಶವನ್ನು 75 55 75, ಆಯಿತಾ? 75 55 54 ಇದ್ದದ 55 ಮಾಡಿ. ಆಮೇಲೆ ಅದಕ್ಕೆ ಅಕ್ಷಾಂಶ 14 ಡಿಗ್ರಿ ನಾರ್ತ್, 28 14 28 14 28, ಆಯಿತಾ? ಸೊ ಮಾಡಿ, ಜನರೇಟ್ KP. ಎಸ್, ಈಗ ನೋಡಿ ಇಲ್ಲಿ ನಾವು ನೋಡೋಣ. ನೋಡಿ, ಇದು ಕುಂಡಲಿ ಬಂತು. ಕುಂಡಲಿಯಲ್ಲಿ ಮಿಥುನ ಲಗ್ನ 66 ಡಿಗ್ರಿ 24 ನಿಮಿಷ. ಆಮೇಲೆ 12ನೇ ಮನೆಯಲ್ಲಿ ಬುಧ ಶುಕ್ರ ರವಿ ಇದ್ದಾರೆ,
ಶನಿ ಮಾತ್ರ ಇಲ್ಲಿದ್ದಾನೆ ನೋಡಿ, ತಿಳ್ಕೊಳ್ಳಿ. ಅಲ್ಲಿ ಜಗನ್ನಾಥವರದಲ್ಲಿ ಭಾವಕುಂಡಲಿಯಲ್ಲಿ ಶನಿ ಮತ್ತು ಸೂರ್ಯ ಇಬ್ಬರು ಸೇರಿದ್ದಾರೆ, ಆದರೆ ಡಿಗ್ರಿ ನೋಡಿಲ್ಲ. ಡಿಗ್ರಿ ನೋಡಿದರೆ ನಿಮ್ಗೆ ಗೊತ್ತಾಗ್ತಿತ್ತು. ಆಯಿತಾ, ಎರಡನೇ ಭಾವ, ಮೂರನೇ ಭಾವ ನೋಡಿ. ಎರಡನೇ ಭಾವ 91 ಡಿಗ್ರಿ ಶುರು ಆದರೆ ಗುರು 111 ಡಿಗ್ರಿ, ಅಂದರೆ ಎರಡನೇ ಭಾವದಲ್ಲಿದ್ದಾನೆ. ಮೂರನೇ ಭಾವ ಅಲ್ಲಿ ಶುರುವಾಯಿತು, ಕರ್ಕದಲ್ಲಿ 118 ಡಿಗ್ರಿಗೆ ಶುರುವಾಯಿತು. 118 ಡಿಗ್ರಿ ಅಂದರೆ ಏನು ಹೇಳಿ, 90 ಡಿಗ್ರಿ, 30 30 30, ಮಿಥುನದವರೆಗೆ 90 ಆಯಿತು, 90 28 ಡಿಗ್ರಿ 53 ನಿಮಿಷ. ಆಮೇಲೆ ನಾಲ್ಕನೇ ಮನೆ ಸಿಂಹ ಬರ್ತದೆ. ಸೂರ್ಯನನ್ನು ನೀವು ಕಾರಕತ್ವವನ್ನು ಹಾಕಬೇಕಾದ್ರೆ ಸೂರ್ಯ ಎಲ್ಲಿದ್ದಾನೆ, ರವಿ 12ನೇ ಮನೆಯಲ್ಲಿದ್ದಾನೆ, ಹೌದಾ? ರವಿ 12ನೇ ಮನೆಯಲ್ಲಿ 59 ಡಿಗ್ರಿ 44 ನಿಮಿಷ 7 ಸೆಕೆಂಡಲ್ಲಿದ್ದಾನೆ. ನಾಲ್ಕನೇ ಮನೆ ಅಧಿಪತಿ. ಆವಾಗ ಸೂರ್ಯನಿಗೆ ಎಷ್ಟಾಗ್ತೀರಾ, 4 ಮತ್ತು 12. ಚಂದ್ರನಿಗೆ ಎಷ್ಟಾಗ್ತೀರಾ, 2 ಮತ್ತು. ಚಂದ್ರ ಎಲ್ಲಿದ್ದಾನೆ, ಚಂದ್ರ ಇರುವುದು ಇಲ್ಲಿದ್ದಾನೆ ನೋಡಿ. ಚಂದ್ರ ಆ್ಯಕ್ಚುಲಿ ನಮಗೆ ಮೂಲ ನಕ್ಷತ್ರದಲ್ಲಿದ್ದಾನೆ ಅವನು. 247 ಡಿಗ್ರಿ ಅಂದರೆ 7ನೇ ಮನೆಯಲ್ಲಿದ್ದಾನೆ. 246 ಡಿಗ್ರಿ 24 ನಿಮಿಷಕ್ಕೆ 7ನೇ ಮನೆ ಶುರು. ಸೊ 7ನೇ ಮನೆ ಅಂದರೆ ಚಂದ್ರನ ಕೋಆರ್ಡಿನೇಟ್ಸ್ ಹಾಕುವಾಗ 2 ಮತ್ತು 7 ಹಾಕಬೇಕು. ಆಯಿತಾ, ಕುಜನ ಕೋಆರ್ಡಿನೇಟ್ ಹಾಕಬೇಕಾದ್ರೆ ಕುಜ ಎಲ್ಲಿದ್ದಾನೆ, ಕುಜ ಮೋಸ್ಟ್ಲಿ ಇಲ್ಲಿ ಎಲ್ಲಿದ್ದ, ಕುಜ 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 ಎಲ್ಲಿದ್ದಾನೆ ಹೇಳಿ, ತೋರಿಸಿ ತೋರಿಸಿ ತೋರಿಸಿ. ಹಾಂ, ಮೀನದಲ್ಲಿದ್ದಾನೆ. ಮೀನದಲ್ಲಿ ಇದ್ದರೂ ಕೂಡ ಅವನು 9ನೇ ಮನೆಯಲ್ಲಿದ್ದಾನೆ ನೋಡಿ, ಯಾಕಂದರೆ 305 ಡಿಗ್ರಿ, ಈ 10ನೇ ಮನೆಗಿಂತ ಕಮ್ಮಿ ಇದ್ದ, ಅದನ್ನು ತಿಳ್ಕೊಳ್ಳಿ. 9ನೇ ಮನೆಯಲ್ಲಿ ಕುಜನಿಗೆ ಯಾವ ಮನೆ ಆಧಿಪತ್ಯ ಸಿಗ್ತದೆ, 6ನೇ ಮನೆ ನೋಡಿ, 6ನೇ ಮನೆ ಹಾಗೂ ಎಷ್ಟು, 11ನೇ ಮನೆ. ಇಲ್ಲಿ ಮುಂದೆ 6ನೇ ಮನೆ ನಾಟ್ ವೇಕೆಂಟ್ ಅಂತೇಳಿ ಹೇಳ್ತೇನೆ. ಆದರೆ ಇಲ್ಲಿ ಕೇತು 5ನೇ ಭಾವಕ್ಕೆ ಬರ್ತಾನೆ, ಆದ್ದರಿಂದ 6ನೇ ಮನೆ ವೇಕೆಂಟ್ ಇರ್ತದೆ, ತಿಳ್ಕೊಳ್ಳಿ. 6ನೇ ಮನೆ ವೇಕೆಂಟು. ಆಮೇಲೆ 10ನೇ ಮನೆ ಕೂಡ ವೇಕೆಂಟು, 11ನೇ ಮನೆ ಕೂಡ ವೇಕೆಂಟ್ ಇದೆ ನೋಡಿ, ಖಾಲಿ ಇದೆ. ಆವಾಗ ನೀವು ಕುಜನಿಗೆ ತೊಗೊಳ್ಬೇಕಾಗ್ತದೆ, ನೆನ್ಪಿಟ್ಕೊಳ್ಳಿ. ಕುಜ ಆಕ್ಯುಪೈಡ್ ಎಷ್ಟು, 9. ಸೊ ಆವಾಗ ನೀವೇನು ತೊಗೊಳ್ಬೇಕಾಗುತ್ತೆ, ಕುಜನಿಗೆ 6 9 12 ಕೋಆರ್ಡಿನೇಟ್ಸನ್ನು ತೊಗೊಳ್ಬೇಕಾಗ್ತದೆ. ಈಗ ಇದು ಇಷ್ಟನ್ನು ಅರ್ಥ ಮಾಡಿದ ನಂತರ ನಾವು ಇಲ್ಲಿಗೆ ಹೋಗೋಣ, ಕೋಆರ್ಡಿನೇಟ್ಸಲ್ಲಿ ಹೋಗ್ತಾನೆ ಈಗ. ಆಯಿತಾ, ಕೋಆರ್ಡಿನೇಟ್ಸಲ್ಲಿ ಹೋದ್ರೆ ನೋಡಿ, ಸೂರ್ಯನಿಗೆ ಏನು ಹಾಕಿದ್ದಾನೆ ಇಲ್ಲಿ ನೋಡಿ, ಇಲ್ಲಿ ತಪ್ಪಾಕಿದೆ, ಹೌದಾ? 4 ಮತ್ತು ನೋಡಿ, ಇಲ್ಲಿ ಇಲ್ಲಿ ತಪ್ಪಾಕಿದೆ ನೋಡಿ, 4 ಮತ್ತು ಎಷ್ಟು, 12 ಹಾಕಬೇಕಾಗುತ್ತೆ. ಚಂದ್ರನಿಗೆ 2 7 ಕರೆಕ್ಟ್ ಇದೆ. ಆಯಿತಾ, ಆಮೇಲೆ ಮಂಗಲಿಗೆ 6 9 6ನೇ ಮನೆ, 9ನೇ ಮನೆ, 11ನೇ ಮನೆ ಕರೆಕ್ಟ್ ಇದೆ. ಬುಧನಿಗೆ 1 4 12, ಬುಧನಿಗೆ ಮಿಥುನ ಕನ್ಯಾ 12ನೇ ಮನೆಯಲ್ಲಿದ್ದಾನೆ. ಸೊ ಕರೆಕ್ಟ್, 1 4 12. ಬೃಹಸ್ಪತಿಗೆ 2 7 ಆಮೇಲೆ 10 ಕರೆಕ್ಟ್. ಶುಕ್ರನಿಗೆ 5 ಮತ್ತು 12, 5ನೇ ಮನೆ ಅಧಿಪತ್ಯ 12ನೇ ಮನೆಯಲ್ಲಿದ್ದಾನೆ, ಹೌದಾ? ಶುಕ್ರ ನೀವು ನೋಡಿ ಆಯ್ತಲ್ಲ. ಆಮೇಲೆ ಶನಿ 1 8 9 ಇದೆ, ಯಾಕಂದರೆ 1ನೇ ಮನೆಯಲ್ಲಿ ಶನಿ ಇದ್ದಾನೆ. ಆಯಿತಾ, 1ನೇ ಮನೆಯಲ್ಲಿ ಶನಿ ಇದ್ದಾನೆ. ಆಮೇಲೆ ಅವನಿಗೆ ಆಧಿಪತ್ಯ 8 ಮತ್ತು 9, 1 8 9. ರಾಹು ಶನಿಯ ಆಧಿಪತ್ಯ ಬರ್ತದೆ, 1 8 9. ಆಯಿತಾ, 12ನೇ ಮನೆಯಲ್ಲಿ ರಾಹು ಇದ್ದಾನೆ. ಕೇತು, ಅವನಿಗೆ ಚಂದ್ರನ ಆಧಿಪತ್ಯ ಬರ್ತದೆ. ಇಲ್ಲಿ ಕೆ ಪಿ ಸಿಸ್ಟಮಲ್ಲಿ ಚಂದ್ರ ಕೇತು ಅಂದರೆ ಪಾಸಿಟಿವ್ ಮೂನ್ ಅಂಥೇಳಿ ಬರ್ತದೆ ನಮಗೆ ಯಾವಾಗಲೂ. ಓಕೆ, ನನ್ನದು ಕೇತು, ಓಕೆ, 7ನೇ ಸಂಖ್ಯೆ ಆದ್ದರಿಂದ ಕೇತು. ಸೊ ಪಾಸಿಟಿವ್ ಮೂನ್ ಅಂಥೇಳಿ, ಮೂನ್ ಚಂದ್ರ ಯಾರಿಗಿದೆಯೋ ಅದು ನೆಗೆಟಿವ್ ಮೂನ್ ಅಂಥೇಳಿ. ಓಕೆ, ಇಲ್ಲಿ ಕೇತು 2 6 7. ಆಯಿತಾ, ಇಲ್ಲಿ ಸೂರ್ಯ ಎಲ್ಲಿದ್ದಾನೆ, 4 ಮತ್ತು 12 ಬದಲಾಯಿಸಿ, ಯಾಕಂದರೆ ಅದು ತಪ್ಪಾಗಿದೆ. ಸೂರ್ಯನಿಗೆ 4 ಮತ್ತು 12, 4 12 ನೋಡಿ, ಎಷ್ಟು ಮಾಡಿದರೂ ತಪ್ಪಾಗಿ ಆಗ್ತದೆ. ಆಯಿತಾ, ಅದು ಕಾನ್ಸಂಟ್ರೇಷನ್ ಬೇಕು. ಅದು ನಮ್ಮದು ಏನಾಯಿತು ಅಂದರೆ 67 8ನೇ ವರ್ಷದಲ್ಲಿ ಮಾಡ್ತಾ ಇದ್ದೀನಿ. ಆಯಿತಾ, ಆವಾಗ ತಪ್ಪಾಗಿ ಆಗ್ತದೆ. ತಪ್ಪಾದರೆ ಏನು ದೊಡ್ಡ ತಪ್ಪು ಅಂತೇಳಿ ತಿಳ್ಕೊಬೇಡಿ, ಅದನ್ನು ಸರಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆಯಿತಾ, ಈಗ ನಾವೀಗ ಇಲ್ಲಿನ ಇರೇಸ್ ಮಾಡೋ ಸನ್, ಇಲ್ಲಿ ಸೂರ್ಯನ ಎದುರುಗಡೆ ಏನಿದ್ದಾನೆ, ಸೂರ್ಯ ಇಲ್ಲಿದ್ದಾನೆ ನೋಡಿ. ಸೊ ಇರೇಸ್ ಮಾಡಿ, ಬೇಡ. ಚಂದ್ರ ಇದ್ದಾನ, ಹೌದು, ಇರೇಸ್ ಮಾಡಿ, ಬೇಡ. ಮಂಗಲ್ ಇದ್ದಾನ, ಹೌದು, ಇರೇಸ್ ಮಾಡಿ, ಬೇಡ. ನೋಡಿ ಈ ನಕ್ಷತ್ರ ಲಾಡ್ ನೋಡ್ಕೊಳ್ಳಿ. ಆಮೇಲೆ ಬುಧ ಇದ್ದಾನ, ಇಲ್ಲಿ ಬುಧ 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 ಮರ್ಕ್ಯೂರಿ, ಎಸ್ ಇದ್ದಾನೆ, ಇರೇಸ್ ಮಾಡಿ. ಬೃಹಸ್ಪತಿ ಇದ್ದಾನ, ಇಲ್ಲ. ಬೃಹಸ್ಪತಿಗೆ ಏನು, 2 ಮತ್ತು 10. ಬೃಹಸ್ಪತಿಗೆ ಕೋಆರ್ಡಿನೇಟ್ಸ್ 2 7 10. ಆಯಿತಾ, 2 7 10 ನೋಡಿ, ಬೃಹಸ್ಪತಿಗೆ 2
ಏಳು ಹತ್ತು. ಆದರೆ ಏಳನೇ ಮನೆ ಆಕ್ಯುಪೆಂಟ್, ಆದ್ದರಿಂದ ಅದನ್ನು ಬಿಟ್ಟೆ ನಾನು. ಆಯಿತಾ? ಸೊ ಆಕ್ಯುಪೆಂಟ್ ಅಂತ ತಗೊಳ್ಬಾರ್ದು, ಎರಡು ಹತ್ತು. ಆಮೇಲೆ ಶುಕ್ರನಿಗೆ ಶುಕ್ರ ಐದು, ಹನ್ನೆರಡನೇ ಮನೆ ಶುಕ್ರ ಆಕ್ಯುಪೈಡ್ ಅಲ್ವಾ. ಶುಕ್ರ ಐದನೇ ಮನೆ ಖಾಲಿ, ಶುಕ್ರ ಆಕ್ಯುಪೈಡ್ ಹನ್ನೆರಡನೇ ಮನೆ. ಸೊ ಇಲ್ಲಿ ನಾವು ಹನ್ನೆರಡು ತಗೊಳ್ಬೇಕಾಗುತ್ತೆ ಅಲ್ವಾ. ಏನು ರೂಲ್ ಏನು ಹೇಳುತ್ತೆ? ರೂಲು ನೋಡುವ, ನಾನೊಂದು ಸಾರಿ ಗ್ಲಾನ್ಸ್ ಮಾಡ್ತೇನೆ ರೂಲನ್ನ. ಆಯಿತಾ? ಕೆ ಪಿ ಸಿಸ್ಟಮ್ ಎಸ್, ಇಲ್ಲಿ ರೂಲ್ ಇದೆ. ಏನಂದ್ರೆ ನೋಡಿ, ನೋಟ್ ಡೌನ್ ದಿ ನೇಮ್ ಆಫ್ ದಿ ಪ್ಲಾನೆಟ್ ಇನ್ ಕಲಮ್ ಒನ್, ಚೆಕ್ ಇಫ್ ದಟ್ ಸೇಮ್ ನೇಮ್ ಆಫ್ ದಿ ಪ್ಲಾನೆಟ್ ಅಪಿಯರ್ಸ್ ಇನ್ ಕಲಮ್ ಟು. ಫೌಂಡ್ ದೆನ್ ದಟ್ ಪ್ಲಾನೆಟ್ ವಿಲ್ ನಿಲ್ ಸಿಗ್ನಿಫಿಕೆನ್ಸ್, ನಾಟ್ ಫೌಂಡ್ ದೆನ್ ಪ್ಲಾನೆಟ್ ಸಿಗ್ನಿಫೈಸ್ ಹೌಸ್ ಇಟ್ ಆಕ್ಯುಪೈಸ್ ಅಂಡ್ ಆಲ್ಸೋ ವೇಕೆಂಟ್ ಹೌಸಸ್ ಓನ್ಡ್ ಬೈ ಇಟ್. ಹೌದು, ಆಕ್ಯುಪೈಸನ್ನು ಹಾಕೊಳ್ಳೇಬೇಕು. ಓಕೆ, ಸೊ ಆಕ್ಯುಪೈದನ್ನು ಹಾಕೊಳ್ಳೇಬೇಕು. ಆದ್ದರಿಂದ ಇಲ್ಲಿ ನಾವು ಶುಕ್ರನಿಗೆ ಐದು ಮತ್ತು ಹನ್ನೆರಡು ಹಾಕೊಳ್ಳೇಬೇಕು. ಇಲ್ಲಿ ಐದು ಹಾಕಿ, ಹಾಂ, ಕೊಮ ಹನ್ನೆರಡು ಇರಲಿ, ಐದು ಹನ್ನೆರಡು. ಇಲ್ಲಿ ಬರ್ದಿದ್ದೀವಿ ನೋಡಿ, ಐದು ಹನ್ನೆರಡು ಇದೆ. ಐ ಹಕ್ ಐದು ಹನ್ನೆರಡು. ಓಕೆ, ಹಕ್. ಸೊ ಈಗ ಇಲ್ಲಿಗೆ ಬರೋಣ. ನೆಕ್ಸ್ಟ್ ಎಲ್ಲಿ? ನೆಕ್ಸ್ಟ್ ಏನು ಇಲ್ಲಿ? ಈಗ ಫಸ್ಟು ನಕ್ಷತ್ರ ಲಾರ್ಡ್ 6 9 11, ಯಾರೂ ಇಲ್ಲ. ಸೊ ಆದ್ದರಿಂದ ಅಲ್ಲಿ 6 9 11ನಲ್ಲಿ ಸಿಕ್ಸಲ್ಲಿ ಇದ್ದಾರಾ? ಸಿಕ್ಸಲ್ಲಿ ಯಾರಿದ್ದಾರೆ? ಕೇತು. ಓ, ಸಿಕ್ಸಲ್ಲಿ ಯಾರಿದ್ದಾರೆ? ಕೆ ಪಿ ತಗೊಳ್ಳಿ, ಆರನೇ ಮನೆ. ಆರನೇ ಮನೆ ಏನು ಇಲ್ಲಿ ನೋಡಿ, ಸಿಕ್ಸ್ತ್ ಹೌಸ್. ಎಸ್, ಕೇತು ಐದಕ್ಕೆ ಹೋದ, ಆರನೇ ಮನೆ ಖಾಲಿ ಇದೆ. ಆಯಿತಾ? ಆರನೇ ಮನೆ ಖಾಲಿ ಇದೆ. ಸೊ ಅದರಿಂದ ಇಲ್ಲಿ ಆರು ತಗೊಳ್ಬೇಕು. ಒಂಬತ್ತನೇ ಮನೆ ಮಂಗಲ ಆಕ್ಯುಪೈಡ್, ಸೊ ಹನ್ನೊಂದನೇ ಮನೆ ತಗೋಬೇಕು. ಆರು ಒಂಬತ್ತು ಹನ್ನೊಂದು ನೋಡಿ, ಇಲ್ಲಿ ಕೂಡ ಅದು ತಪ್ಪಿ ಹೋಗಿದೆ. ಸೊ ಏನು ಮಾಡಬೇಕು? ಇಲ್ಲಿ ಆರು ಬರಿಬೇಕಾಗುತ್ತೆ. ಇಲ್ಲಿ ನಾನು ಬರಿತೇನೆ, ತಗೊಳ್ಳೋದು ಇಲ್ಲಿ ಬೇರೆ ಇರೋದ್ರಿಂದ ಅದು ಬರೀಲಿಕ್ಕೆ ಆಗೋದಿಲ್ಲ. ಆಯಿತಾ? ಇಲ್ಲಿ ಹಾಂ, ಎಸ್, ಆರು ಒಂಬತ್ತು ಹನ್ನೊಂದು ಇರಲಿ. ಸೂರ್ಯನಲ್ಲಿ ಏನು? ಸೂರ್ಯ ನಾಲ್ಕು, ನಾಲ್ಕನೇ ಮನೆ ಆಧಿಪತ್ಯ ಇರುದಲ್ಲಿ. ಸೂರ್ಯ ನೋಡಿದ್ರೆ, ಸೂರ್ಯ ಎಲ್ಲಿರ್ತಾನೆ? ಸನ್ ರವಿ ಹನ್ನೆರಡನೇ ಮನೆಯಲ್ಲಿದ್ದಾನೆ. ಇಟ್ ಈಸ್ ನಾಟ್ ವೇಕೆಂಟ್, ಹೌದಲ್ವ? ನೋಡಿ, ಸೂರ್ಯ ರವಿ ಹನ್ನೆರಡನೇ ಮನೆಯಲ್ಲಿದ್ದಾನೆ. ಇಟ್ ಈಸ್ ನಾಟ್ ವೇಕೆಂಟ್. ಸೊ ಆದ್ರಿಂದ ಬಿಟ್ಬಿಡಿ. ಬುಧ ನಾಲ್ಕು ಹನ್ನೆರಡು, ಚಂದ್ರ ಏಳನೇ ಮನೆ ಆಕ್ಯುಪೆಂಟ್ ತಗೋಬೇಕು. ಆದರೆ ಎರಡನೇ ಮನೆಯಲ್ಲಿ ಗುರು ಇದ್ದಾನೆ, ತಗೊಳ್ಬೇಡಿ. ರಾಹು ಎಂಟು ಮತ್ತು ಹನ್ನೆರಡು ತಗೊಳ್ಳಿ. ಸೂರ್ಯ ಇಲ್ಲಿ ನಾಲ್ಕನೇ ಮನೆ ತಗೊಳ್ಳಿ. ಆಮೇಲೆ ಶನಿ ಒಂದು ಮತ್ತು ಎಂಟು. ಆಯಿತಾ? ಸೊ ಈಗ ನೀವು ಏನು ಮಾಡಬೇಕಂದ್ರೆ, ಮಂಗಲ್ ಇಲ್ಲಿದ್ದಾನೆ, ಎದುರುಗಡೆ ಮಂಗಲ್. ಸೊ ಮಂಗಲ್ ಎದುರುಗಡೆ ಸಬ್ಲಾಡ್ ಯಾವುದು? ಶನಿ. ಶನಿ ಎದುರುಗಡೆ ನೋಡಿ, ಶನಿ ಎದುರುಗಡೆ ಯಾರಿದ್ದಾರೆ? ರಾಹು ಇದೆ. ಸೊ ರಾಹು ಇಲ್ಲಿ ಕಾಪಿ ಮಾಡಿ. ಆಮೇಲೆ ಜುಪಿಟರ್ ಎದುರುಗಡೆ, ಜುಪಿಟರ್ ಎಲ್ಲಿದ್ದಾನೆ? ಇಲ್ಲಿದ್ದಾನೆ. ಎದುರುಗಡೆ ಯಾರಿದ್ದಾರೆ? ಬುಧ. ಬುಧನ ಇಲ್ಲಿ ಕಾಪಿ ಮಾಡಿ, ಜುಪಿಟರ್ ಎದುರುಗಡೆ. ಸೂರ್ಯನ ಎದುರುಗಡೆ ಯಾರಿದ್ದಾರೆ? ಮಂಗಲ್ ಇದ್ದಾನೆ. ಮಂಗಲ್ ಇಲ್ಲಿ ಹಾಕಿ, ಸೂರ್ಯನ ಎದುರುಗಡೆ ಮಂಗಲ್ ಹಾಕ್ಬೇಕು ಅಲ್ವಾ. ನೋಡಿ, ಸನ್ ಲಾರ್ಡ್, ಸನ್ 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 ಇಲ್ಲಿ. ಎಸ್, ಮಾರ್ಸ್ ಇಲ್ಲಿ ಬರ್ತದೆ ನೋಡಿ. ಇಲ್ಲಿ ಮಂಗಲ್, ಮಾರ್ಸ್ ಆರು ಒಂಬತ್ತು ಹನ್ನೊಂದು. ಆಯ್ತಾ? ಆಮೇಲೆ ಶುಕ್ರನ ಎದುರುಗಡೆ ಯಾರಿದ್ದಾರೆ? ಶುಕ್ರ ಚಂದ್ರ ಇದ್ದಾನೆ, ಮೂರು ಚಂದ್ರ ಏಳು ಹಾಕಿ, ತೊಂದರೆ ಇಲ್ಲ. ಆಯಿತಾ? ಆಮೇಲೆ ರಾಹುವಿನ ಎದುರುಗಡೆ ಯಾರಿದ್ದಾರೆ? ಸನ್ ಫೋರ್ ಹಾಕಿ, ಸನ್ನಿಗೆ ಫೋರ್. ಆಮೇಲೆ ಇಲ್ಲಿ ಸನ್ನಿಗೆ ಫೋರ್, ರಿಪೀಟ್. ರಾಹು ಇಲ್ಲಿ ಸ್ಯಾಟನ್, ಸ್ಯಾಟನ್ ಎದುರುಗಡೆ ನಾನು ಆವಲ್ರಿ ಆಲ್ರೆಡಿ ಹೇಳಿ ಆಯ್ತು.
ಸ್ಯಾಟರ್ನ್ ಎದುರುಗಡೆ ಯಾರಿದ್ದಾರೆ? ಸ್ಯಾಟರ್ನ್, ರಾಹು. ಸೊ ರಾಹು 8-12, ಆಮೇಲೆ ಸ್ಯಾಟರ್ನ್ 8-12. ನೋಡಿ ಆಗೋಯ್ತು. ಸೊ ಈಗ ನಿಮಗೆ ಯಾವ ದಶ ಅಂತ ನೋಡ್ಕೊಳ್ಳಿ. ದಶ ಶುಕ್ರದಶ, ಶನಿ ಅಂತರ್ದಶ, ಬುಧ ಪ್ರತ್ಯಂತರ ದಶ. ಅಂದರೆ ಈಗ ಓದುವಾಗ ಶುಕ್ರ ಶನಿ ಬುಧ, ಶುಕ್ರ ನೋಡಿ ಇದು ಶುಕ್ರ, ಶುಕ್ರದಶ ಇಲ್ಲಿ 5-12, 7-4 ಇದೆ. 4-5-7 ನೋಡಿ, 4-5-7 ಎಜುಕೇಷನ್. ಶನಿ 8-12-4, ಶನಿಗೆ 4-8-12 ಬಂತು. ಆಮೇಲೆ ಇನ್ಯಾವ ದಶ? ಕೇತು ಯಾಕೆ ಹಾಕಿದೆ ಇಲ್ಲಿ? ಮರ್ಕ್ಯೂರಿ ಹಾಕಬೇಕು, ಕೇತು ಅಲ್ಲ ಇಲ್ಲಿ. ಸೊ ಕೇತುನ ಇರೇಸ್ ಮಾಡಿ, ಬೇಡದು. ಕೇತುಗೆ ನೋ ಕಲರ್ ಹಾಕಿಬಿಡಿ. ಆಮೇಲೆ ಮರ್ಕ್ಯೂರಿ ಹಾಕಿ, ಮರ್ಕ್ಯೂರಿನ ಉದ್ದಕ್ಕೆ ತೊಗೊಂಡ್ಬಿಡಿ. ಇಲ್ಲಿ ಪಟ್ಟಿ ಹಾಕಿ, ಯಾವುದು? ಸಾರಿ, ಮರ್ಕ್ಯೂರಿಗೆ ನೀವು ಏನು ಮಾಡಬೇಕಂದ್ರೆ ಯೆಲ್ಲೋ ಕಲರ್ ಇಲ್ಲಿ ಪ್ಯಾಚ್ ಎಲ್ಲಿದೆ? ಇದಲ್ಲ, ಅಲ್ಲ ಇದು, ಮೋಸ್ಟ್ಲಿ ಇದು, ಇದು ಅಲ್ಲ, ಅರೆ ಪ್ಯಾಚ್ ಎಲ್ಲಪ್ಪ ನೋಡಿ. ಹೋಗಲಿ, ಓಮ್ ಹೌಸ್, ಹಾಂ ಇಲ್ಲಿ ನೋಡಿ, ಹಾಂ ಎಲ್ಲೋ ಆಯಿತಾ. ಸೊ 4-7 ಬಂತು ನೋಡಿ, ಸೂರ್ಯ 4-7 ಇಲ್ಲಿ 5-12-7 ಆಮೇಲೆ 4-7-5-12 ಆಹಾ ವೆರಿ ಗುಡ್. ಶುಕ್ರ 12 ತಾನೇ, ನೋಡ್ಕೊಳ್ಳಿ ಸ್ವಲ್ಪ, 11 ಇದ್ದರೆ ಒಳ್ಳೆಯದೇ. ಸೊ ಶುಕ್ರ 12ರ ಮನೆಯಲ್ಲೇ ಇದ್ದಾನೆ. ಓಕೆ, ಶುಕ್ರ 12ನೇ ಮನೆಯಲ್ಲಿ ಇದ್ದಾನೆ. ಸೊ ಏನಾಯ್ತು ಈಗ? ಈಗ ಇಲ್ಲಿ ತೆಗೆದುಕೊಂಡ ಶುಕ್ರ 5-7-5-12-7-4 ನೋಡಿ, 5-7-12 ಇಲ್ಲಿ 12, ಇದು 4 ಅಂದರೆ ಗ್ರೀನ್ ಆಯಿತು, 4 ಅಂದರೆ ಗ್ರೀನ್ ಆಯಿತು ತಿಳ್ಕೊಳ್ಳಿ. ಅಂದರೆ 12 ಅಂದರೆ ಗ್ರೀನೇ, ಏನು ತೊಂದರೆ ಇಲ್ಲ. ಆಮೇಲೆ 8-12-4, 4 ಅಂದರೆ ಗ್ರೀನ್ ತಿಳ್ಕೊಳ್ಳಿ, 8 ಅಂದರೆ ರೆಡ್. ಆಮೇಲೆ ಕೇತು ಬೇಡ ಇಲ್ಲಿ, ಮರ್ಕ್ಯೂರಿ ನೋಡಿ, ಮರ್ಕ್ಯೂರಿ ಎಲ್ಲಿ ಏನೆಲ್ಲ ಇದೆ? ಮರ್ಕ್ಯೂರಿಗೆ 4 ಇದೆ 7 ಇದೆ, ಮರ್ಕ್ಯೂರಿ 4 ಇದೆ 7 ಇದೆ ಆಯಿತಾ, ಮರ್ಕ್ಯೂರಿ 4 ಇದೆ 7 ಇದೆ. ಸೊ ಇವರಿಗೆ ಶುಕ್ರ ನೋಡಿ, 5ನೇ ಮನೆ ಯಾರು? 5ನೇ ಮನೆ ಶುಕ್ರ, 12ನೇ ಮನೆ ಶುಕ್ರ, 7ನೇ ಮನೆ ಗುರು, ಆಮೇಲೆ 4ನೇ ಮನೆ ಜುಪಿಟರ್. ಇಲ್ಲಿ ಹಾಕಬೇಕಂತೆ ಶುಕ್ರ, ಚಂದ್ರ, ಬೃಹಸ್ಪತಿ, ಜುಪಿಟರ್ ಆಲ್ಸೋ ಇನ್ಫ್ಲುಯೆನ್ಸಿಂಗ್, 7ನೇ ಮನೆ ಅಲ್ವಾ ಆಯಿತಾ. ಆಮೇಲೆ 4ನೇ ಮನೆ ಸನ್. ಸೊ 3ಕ್ಕಿಂತ ಇಲ್ಲಿ ಸನ್ ಹಾಕುವ, 3 7ನೇ ಮನೇಲಿ ಇದ್ದಾನೆ ಸನ್. ಸನ್ 4 ಲಿಯೋ ಸನ್, 7 ಜುಪಿಟರ್, 8 ಸ್ಯಾಟರ್ನ್, ಸ್ಯಾಟರ್ನ್ ಇದೆಯಲ್ಲ ಇಲ್ಲಿ ಆಯಿತಾ. ಮರ್ಕ್ಯೂರಿ ಇದೆಯಾ? ಮರ್ಕ್ಯೂರಿ ಇಲ್ಲಿ, ಎಸ್ ಮರ್ಕ್ಯೂರಿ ಇದರಲ್ಲೇ ಇದೆ. ಓಕೆ, ಮರ್ಕ್ಯೂರಿ ಇದರಲ್ಲೇ ಇದೆ. ಸೊ ಆದ್ರಿಂದ ಏನಾಯ್ತಂದ್ರೆ ಇಲ್ಲಿ ಇವನಿಗೆ, ಸೊ ಶನಿ ಇರೋದ್ರಿಂದ ಲಾಯರ್, ಸನ್ ಶನಿ ರಾಹು ಎಲ್ಲ ಲಾ ತೊಂದರೆ ಇಲ್ಲ, ಲಾ ಆಗ್ಬೋದು. ಇಂಜಿನಿಯರಿಂಗು ಮಾಡ್ಬೋದು, ಇಂಜಿನಿಯರಿಂಗ್ ಸಾಧ್ಯತೆ ಉಂಟು, ಅಂದರೆ 50-50 ಚಾನ್ಸ್. ಸೊ ಆ ಕಡೆ ಇಂಜಿನಿಯರಿಂಗು ಸಾಧ್ಯತೆ ಉಂಟು, ಈ ಕಡೆ ಲಾ ಕೂಡ ಸಾಧ್ಯತೆ ಉಂಟು. ಯಾಕಂದರೆ ಗುರು ಎಕ್ಸಾಲ್ಟೆಡ್, ಆದ್ದರಿಂದ ಗುರು ಲಾಯರೇ. ಸೊ ಇವನಿಗೆ ನೀವು ಹೇಳ್ಬೋದು, ನೋಡಪ್ಪ ನಿಮಗೆ 50-50, ನೀನು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ತೀಯಾ, ಆಮೇಲೆ ಅದನ್ನು ಬಿಟ್ಟು ಲಾ ಮಾಡಿದ್ರು ಮಾಡ್ಯಾ ಅಂಥೇಳಿ ಹೇಳ್ಬೋದು. ಯಾಕಂದರೆ ಅದನ್ನು ನಾವು ಗೋಚಾರವನ್ನು ಕೂಡ ನೋಡಿ ಎಲ್ಲ ಇದು ಮಾಡಬೇಕಾಗುತ್ತೆ. ಗೋಚಾರದಲ್ಲಿ ಈಗ ಅವನಿಗೆ ಒಳ್ಳೆಯದಿದೆ, ಯಾವುದೋ ಗುರು ಚಂದ್ರ ಇದ್ದಲ್ಲಿಗೆ ಬಂದಿದ್ದಾನೆ, ಶನಿ ಕೂಡ ಅಲ್ಲೇ ಇದ್ದಾನೆ, 7.5 ಹೋಗ್ತಾ ಇದ್ದಾನೆ. ಸ್ವಲ್ಪ ಮಟ್ಟಿಗೆ 7.5 ಇರೋದ್ರಿಂದ ಅವನಿಗೆ ಸ್ವಲ್ಪ ಚಂಚಲತೆ, ಏನಪ್ಪ ನಾನು ಏನು ಮಾಡೋದು, ಮನೇಲಿ ಕೂತ್ಕೊಳ್ಳ ಹೀಗಿಂದೆಲ್ಲ ಆಲೋಚನೆ ಬರ್ತದೆ. ಸೊ ಏನು ಅವರಿಗೆ ಒಂದು ಕನ್ವಿನ್ಸ್ ಏರ ಬಂದರೆ ನೋಡಿ, ಮನೆ ಹೋಗ್ತಾನೆ, ಇಂಜಿನಿಯರಿಂಗ್ ಹೋಗ್ತಾನೆ, ಗ್ಯಾರಂಟಿ ಹೋಗ್ತಾನೆ. ಯಾಕಂದರೆ ಮಂಗಲ್ 9ನೇ ಮನೆಯಲ್ಲಿ ಇದ್ದಾನೆ, ಹೈಯರ್ ಎಜುಕೇಷನ್ MSRE ಹೋಗ್ಬೋದು, ಸಾಧ್ಯತೆ ಉಂಟು. ಆದರೆ ಅಲ್ಲಿ ಏನಾಗ್ತದೆ ಅಂದರೆ ಸ್ವಲ್ಪ ಮಟ್ಟಿಗೆ ಅವನಿಗೆ ಒಂದು ರೀತಿಯಲ್ಲಿ ಶನಿ ಡಾಮಿನೆಂಟ್ ಅಲ್ಲ, ಶನಿ ಸ್ವಲ್ಪ ಪುಕ್ಕಲ್ತನ ಕೊಡ್ತಾನೆ, ಶನಿ ಲಗ್ನದಲ್ಲಿ ಇರೋದ್ರಿಂದ ಪುಕ್ಕಲ್ತನ ಕೊಡ್ಬೋದು. ಆದ್ದರಿಂದ ಅವನಿಗೆ ಲಾ, ಶನಿ ಇಸ್ ಫಾರ್ ಜಸ್ಟ್ ಜಡ್ಜ್, ನ್ಯಾಯ.
ಸೊ ಗುರು ಕೂಡ ಇದ್ದಾನೆ ಎರಡೇ ಮನೆಯಲ್ಲಿ ಉಚ್ಚಾಗಿ, ಸೊ ಲಾ ಮಾಡ್ಬೋದು ಅಂತ ಹೇಳ್ಬೋದು ನೀವು, ಆಯ್ತಾ? ಸೊ ನೀವು ಹೇಳುವಾಗ 50-50 ಹೇಳಿ, ಏನು ತೊಂದರೆ ಇಲ್ಲ. ಇದು ಯಾತಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಈ ರೀತಿಯಾಗಿ ನೀವು ಅನಾಲಿಸಿಸ್ ಮಾಡಿದರೆ ಬೇಕಾದ ಪ್ರೊಫೆಷನ್ ಹೇಳ್ಬೋದು. 1-6-10 ಇದ್ರೆ ಸರ್ವಿಸ್, ಓಹೋ ನಿಮಗೆ ಪ್ರೊಫೆಷನ್ ಚೆನ್ನಾಗಿ ಬರ್ತದೆ ಅಂತ ಹೇಳ್ಬೋದು. 2-7-11 ಬಂದರೆ ನಿಮಗೆ ಮದುವೆ ಒಳ್ಳೇದಾಗ್ತದೆ ಅಂತ ಹೇಳ್ಬೋದು. 5-7 ಬಂದರೆ ನಿಮಗೆ ಲವ್ ಮ್ಯಾರೇಜ್ ಅಂತೇಳಿ ಹೇಳ್ಬೋದು. ಸೊ ಇದೆಲ್ಲ ನೀವು ಮಾಡ್ತಾ 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 ಬರ್ತದೆ. ನಾನೀಗ ನೋಡಿ, ನಿನ್ನೆ ಇದನ್ನು ಒಂದು ಪ್ರಯತ್ನ ಮಾಡಿದೆ, ಪಟ್ ಅಂತೇಳಿ ಹಾಕಿದೆ, ಆಯಿತಾ? ಯಾಕೆ ಇದನ್ನು ಈ ಒಂದು ಟೆಕ್ನಿಕ್ಕಿಂದ ಏನಂದರೆ ರೆಡ್ಯೂಸಿಂಗ್, ನೀವು ಹಾಗೆ ಹೇಳ್ಬೋದು, ಏನು ತೊಂದರೆ ಇಲ್ಲ. ನೀವೀಗ ನೋಡಿ, ರೆಡ್ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ರೆಡ್ಯೂಸ್ ಮಾಡಿದೆ ನೋಡಿ, ಇದನ್ನು ನೋಡಿಕೊಂಡೇ ಹೇಳ್ಬೋದು. ಈಗ ಯಾರು ಶುಕ್ರ ಭುಕ್ತಿ ಅಂತ ಹೇಳಿದರೆ, ನೀವು ಶುಕ್ರನಲ್ಲಿ ನೋಡಿ 5-12, 2-7 ಇಲ್ಲೇ ಇದೆ ನೋಡಿ, 5-1 ಇಲ್ಲ, ಇದು ನೋಡಿ, ನಾನೀಗ ಇದಕ್ಕೆ ಶುಕ್ರ ಭುಕ್ತಿ ಇದಕ್ಕೆ ಯೆಲ್ಲೋ ಕಲರ್ ಹಾಕ್ಬಿಡ್ತೀನಿ, ಆಯಿತಾ? ಯೆಲ್ಲೋ ಕಲರ್ ಶುಕ್ರ, ಆಮೇಲೆ ಶುಕ್ರ ಆದಮೇಲೆ ಏನು? ಶುಕ್ರ ಸ್ಯಾಟನ್. ಓಕೆ, ಶುಕ್ರ ಆದಮೇಲೆ ಸ್ಯಾಟನ್ಗೂ ನಾನು ಯೆಲ್ಲೋ ಕಲರ್ ಹಾಕ್ತೇನೆ. ಸೊ ಅಲ್ಲಿ ಯೆಲ್ಲೋ ಕಲರ್, ಓಕೆ, ಯೆಲ್ಲೋ ಕಲರ್. ಆಮೇಲೆ ಮರ್ಕ್ಯೂರಿಗೆ ಯೆಲ್ಲೋ ಕಲರ್ ಹಾಕ್ತೇನೆ. ನೀವು ಇದನ್ನು ನೋಡಿ ಹೇಳ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ನೋಡಿ ಏನಾಯ್ತು, ಶುಕ್ರ ಭುಕ್ತಿಯಲ್ಲಿ 5-12, 2-7, 1-8, 9-12. ಆಮೇಲೆ ಶನಿ 1-8, 9-4, 12, 1-8, 9-12. ಬುಧ 1-4, 12, 4-12, 5-12 ನೋಡಿ, 1-4, 4 ಕೂಡ ಬಂತು, 4-5, ಆಯಿತಾ? 11 ಇಲ್ಲ, ಒಂದು ಸಕ್ಸಸ್ಫುಲ್ಲಿಗೆ 11 ಬೇಕಿತ್ತು ನಮಗೆ, 11 ಇಲ್ಲ ಇಲ್ಲಿ, ಆಯಿತಾ? ಸೊ ಆವಾಗ ಮಂಗಲ್ ಭುಕ್ತಿ, ಮಂಗಲ್ ಇದು ತೊಗೋಬೋದು, ಪ್ರತ್ಯಂತರ ತೊಗೋಬೋದು, ಬರುತ್ತೆ 11 ತೊಗೊಳ್ಬೇಕಾದ್ರೆ ಮಂಗಲ್ ತೊಗೊಳ್ಬೋದು, ಏನು ತೊಂದರೆ ಇಲ್ಲ. ಸೊ ಆದ್ದರಿಂದ ಇವನಿಗೆ ಇಲ್ಲಿ ನೋಡಿಯೇ ಹೇಳ್ಬೋದು, ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ, ಇದನ್ನು ನೋಡಿಯೇ ನೀವು ಹೇಳ್ಬೋದು. ನಿಮಗೆ ಏನಂದರೆ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಈ ತೀರನು ಇರ್ತದೆ ಅನ್ನೋದನ್ನು ತೋರಿಸಿದ್ದಷ್ಟೇ ವಿನ ನೀವು ಯು ಕ್ಯಾನ್ ಗೋ ಡೈರೆಕ್ಟ್ಲಿ ಆ್ಯಂಡ್ ಪ್ರಿಡಕ್ಟ್. ಓಕೆ, ಇಷ್ಟನ್ನು ಹೇಳಿ ಇಲ್ಲಿಗೆ ನಿಲ್ಲಿಸ್ತೇನೆ. ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಮಸ್ಕಾರ ಮಾಡಿ.